ಬಾಯ್ಕಟ್. ಇದು ಬಾಲಿವುಡ್ ಸಿನಿಮಾ ರಂಗವನ್ನೇ ತತ್ತರಿಸ್ತಿರೋ ಅಭಿಯಾನ. ಒಂದರ ಮೇಲೊಂದರಂತೆ ಬಾಯ್ಕಟ್ ಅನ್ನೋ ಬ್ರಹ್ಮಾಸ್ತ್ರಕ್ಕೆ ಬಾಲಿವುಡ್ನ ಬಿಗ್ಗೆಸ್ಟ್ ಸಿನಿಮಾಗಳೇ ಬಲಿಯಾಗ್ತಿವೆ. ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ ಮಕಾಡೆ ಮಲಗ್ತಿವೆ. ಕೋಟಿ ಕೋಟಿ ಸುರಿದು ಮಾಡಿದ್ದ ಸಿನಿಮಾಗಳು ನಾಲ್ಕೇ ನಾಲ್ಕು ಜನ ಪ್ರೇಕ್ಷಕರಿಲ್ಲದೆ ಮಕಾಡೆ ಮಲಗ್ತಿವೆ. ಎಷ್ಟು ದಿನ ಬಾಲಿವುಡ್ ನನ್ನ ಕಾಡ್ತಿದ್ದ ಬಾಯ್ಕಟ್ ಗುಮ್ಮ ಚಂದನವನಕ್ಕೂ ಕಾಲಿಟ್ಟಿದೆ. ಧರ್ಮದ ಕಾರಣಕ್ಕೆ ಸಿನಿಮಾಗಳನ್ನ ಬಾಯ್ಕಟ್ ಮಾಡುವಂತೆ ಒತ್ತಾಯಿಸುತ್ತಿರುವ ಅನಿಷ್ಟ ಪದ್ಧತಿ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ನಲ್ಲೂ ಕಾಣಿಸಿಕೊಳ್ತಿದೆ. ಕರ್ನಾಟಕದಲ್ಲಿ ಮೊದಲೇ ಧರ್ಮ ದಂಗಲ್ ಹೊತ್ತಿ ಉರಿತಿದೆ. ಹಿಜಾಬ್ ಆಯ್ತು, ಆಜಾನ್ ಮುಗೀತು, ಕೊನೆಗೆ ಹಲಾಲ್ ಬಾಯ್ಕಟ್ ಸಹ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಇದೀಗ ಸಿನಿಮಾ ಕ್ಷೇತ್ರದಲ್ಲೂ ಬಾಯ್ಕಟ್ ಕಿಚ್ಚು ಹೊತ್ತಿಕೊಳ್ತಿದೆ. ಚಾಮರಾಜಪೇಟೆಯ ಗಣೇಶೋತ್ಸವ ಸುದ್ದಿ ಇಡೀ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಆಗಾಗಲೇ ಮುಂಚೂಣಿಯಲ್ಲಿ ಕೇಳಿ ಬರ್ತಿದ್ದ ಹೆಸರು ಜಮೀರ್ ಅಹಮದ್. ಮುಸ್ಲಿಂ ವಕ್ಫ್ ಬೋರ್ಡ್ ಬೆನ್ನಿಗೆ ಜಮೀರ್ ನಿಂತಿದ್ರು. ಇವರ ಕುಮ್ಮಕ್ಕಿನಿಂದಲೇ ಚಾಮರಾಜಪೇಟೆ ಗಣೇಶೋತ್ಸವಕ್ಕೆ ಬ್ರೇಕ್ ಬಿತ್ತು ಅಂತ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ರು. ಇದರ ಎಫೆಕ್ಟ್ ಈಗ ಜಮೀರ್ ಮಗನಿಗೆ ತಟ್ಟೋದಕ್ಕೆ ಶುರುವಾಗಿದೆ. ತೆರೆ ಮೇಲೆ ರಾರಾಜಿಸಬೇಕು ಅಂತ ಸಜ್ಜಾಗಿರೋ ಜಮೀರ್ ಮಗನಿಗೆ ನಡುಕ ಶುರುವಾದಂತೆ ಕಾಣ್ತಿದೆ. ಈ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಮಾಜಿ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟಿಸಿರೋ ಚೊಚ್ಚಲ ಸಿನಿಮಾ ಬನಾರಸ್ ಟ್ರೇಲರ್ ಹಾಗೂ ಸಾಂಗ್ ನಿಂದಲೇ ಸಖತ್ ಸದ್ದು ಮಾಡ್ತಿದೆ. ನೋಡೋದಕ್ಕೆ ಚಾಕ್ಲೇಟ್ ಬಾಯ್ ನಂತಿರೋ ಜೈದ್ ಅದೆಷ್ಟೋ ಹೆಂಗಳೆಯರ ಮನ ಗೆದ್ದಿದ್ದಾರೆ. ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ ಗೂ ಹಾರವಲ್ಲ ನಟ ಅನ್ನೋ ಟಾಕ್ ಗಿಟ್ಟಿಸಿಕೊಂಡಿದ್ದಾರೆ. ಜೈದ್ ಖಾನ್ ಅಭಿನಯದ ಬನಾರಸ್ ನವೆಂಬರ್ 4ರಂದು ತೆರೆಗೆ ಬರುವುದಕ್ಕೆ ಸಜ್ಜಾಗಿದ್ದು ಜಯತೀರ್ಥ ನಿರ್ದೇಶನದ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಗಾತ್ರರಾಗಿದ್ದಾರೆ. ಆದ್ರೆ ತಂದೆಯ ರಾಜಕೀಯ ನಡೆ ಮಗನ ಭವಿಷ್ಯಕ್ಕೆ ಕುತ್ತು ತರುತ್ತಾ ಅನ್ನೋ ಗುಲ್ಲೆದ್ದಿದೆ. ಜಮೀರ್ ಮಗನ ಸಿನಿಮಾಗೆ ಬಹಿಷ್ಕಾರ ಹಾಕಬೇಕು, ಕರುನಾಡಲ್ಲಿ ಬಾಯ್ಕಟ್ ಬನಾರಸ್ ಅಂತ ಹಿಂದೂ ಮುಖಂಡರು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸಿನಿಮಾಗಳ ಕುರಿತು ಜನರು ಅಸಮಾಧಾನ ವ್ಯಕ್ತಪಡಿಸೋದು ಬಾಲಿವುಡ್ಗೆ ಹೊಸದೇನಲ್ಲ. ಹಲವು ದಶಕಗಳಿಂದ ಅನೇಕ ಸಿನಿಮಾಗಳು ಮತ್ತು ತಾರೆಯರು ಪ್ರತಿಭಟನೆಯ ಬಿಸಿಯನ್ನ ಎದುರಿಸಿದ್ದಾರೆ. ಅದು ನಂದಿತಾ ದಾಸ್ರ ಫೈರ್ ಸಿನಿಮಾವಾಗಲಿ, ಶಾರುಖ್ ಖಾನ್ರ ಮೈ ನೇಮ್ ಇಸ್ ಖಾನ್, ರಣವೀರ್ ಸಿಂಗ್ರ ರಾಮ್ಲೀಲಾ, ದೀಪಿಕಾ ಪಡುಕೋಣೆಯ ಪದ್ಮಾವತ್ ಆಗಿರಲಿ, ಇವೆಲ್ಲವೂ ಸಾಮಾಜಿಕ ಮೌಲ್ಯ, ಧರ್ಮ, ಸಮುದಾಯ, ಇತಿಹಾಸವನ್ನ ತಿರುಚಲಾಗಿದೆ ಎಂಬಿತ್ಯಾದಿ ಕಾರಣಗಳಿಗೆ ಪ್ರತಿಭಟನೆಯ ಬಿಸಿ ಎದುರಿಸಿವೆ. ಈ ವಿಷಯದಲ್ಲಿ ಕೆಲವು ನಟ ನಟಿಯರು ಜೀವ ಬೆದರಿಕೆಗೂ ಒಳಗಾಗಿದ್ದಾರೆ. ಆದ್ರೆ ಆಗ ಚಿತ್ರತಂಡಗಳು ಮತ್ತು ತಾರೆಯರು ಪ್ರತಿಭಟನೆಯನ್ನ ಸಮರ್ಥವಾಗಿ ಎದುರಿಸಿ ಗೆದ್ದ ಉದಾಹರಣೆಗಳೇ ಹೆಚ್ಚಾಗಿರುತ್ತಿದ್ವು. ಇಂತಹ ವಿವಾದಗಳಿಂದಾಗಿಯೇ ಸಿನಿಮಾಗಳು ಅದ್ಭುತ ಯಶಸ್ಸು ಪಡೆಯುತ್ತಿದ್ವು. ಅಂತಹ ಜೀವಘಾತುಕ ಪ್ರತಿಭಟನೆಗೆ ಹೆದರದ ಬಾಲಿವುಡ್ ನವರು ಈಗ ಬಾಯ್ಕಟ್ ಎಂಬ ವರ್ಚುವಲ್ ಪ್ರತಿಭಟನೆಗೆ ಚಳಿ ಜ್ವರ ಬಂದವರಂತೆ ಆಡ್ತಿದ್ದಾರೆ. ಹಲವು ವರ್ಷಗಳ ಹಿಂದೆ ಅಕ್ಷಯ್ ಕುಮಾರ್ ನಾನು ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂತ ನೀಡಿದ್ದ ಹೇಳಿಕೆ ಇತ್ತೀಚೆಗೆ ಸಖತ್ ಸದ್ದು ಮಾಡಿತ್ತು. ಇದರ ಪರಿಣಾಮ ಪೃಥ್ವಿರಾಜ್ ಸಾಮ್ರಾಟ ಸಿನಿಮಾ ಮುಖಾಡೆ ಮಲಗಿತ್ತು. ಅಷ್ಟೇ ಯಾಕೆ, ಮೊನ್ನೆಯಷ್ಟೇ ರಿಲೀಸ್ ಆದ ಅಮೀರ್ ಖಾನ್ರ ಲಾಲ್ ಸಿಂಗ್ ಚಡ್ಡಾ ಸಹ ಇದೇ ಬಾಯ್ಕಟ್ ಬೆಂಕಿಯಲ್ಲಿ ಬೆಂದು ಹೋಗಿದೆ. ಬಂಡವಾಳ ಹೂಡಿದವರಿಗೆ 100 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಅನ್ನೋ ಟಾಕ್ ಇದೆ. ಹೀಗಾಗಿ ಬಾಯ್ಕಟ್ ಬಿಸಿ ಜಮೀರ್ ಮಗನ ಕೆರಿಯರ್ ಅನ್ನೇ ಸರ್ವನಾಶ ಮಾಡುತ್ತಾ ಅನ್ನೋ ಟಾಕ್ ಎದ್ದಿದೆ.